ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗ್ ಇಸ್ ಇಷ್ಟು ಜನ ಇಷ್ಟು ಮೀಡಿಯಾನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಸೊ ಪ್ಲೀಸ್ ಏನೇ ತಪ್ಪು ಮಾತಾಡಿದ್ರು ದಯವಿಟ್ಟು ಕ್ಷಮಿಸಿ. ಸೊ ಎಸ್, ವಾಸಿಷ್ಠ ಅವ್ರ ಜೊತೆ ಆಗಿರ್ಬೋದು, ಸಾಧು ಕುಕಿಲ ಸರ್ ಅವ್ರ ಜೊತೆ ಆಗಿರ್ಬೋದು, ಹೇಗೆ ಆ್ಯಕ್ಟ್ ಮಾಡೋದು, ಹೇಗೆ ಅವ್ರ ಒಂದು ಎನರ್ಜಿಗೆ ಮ್ಯಾಚ್ ಮಾಡೋದು, ಅವ್ರೊಂದು ಪರ್ಫಾರ್ಮೆನ್ಸ್ಗೆ ಮ್ಯಾಚ್ ಮಾಡೋದು ಅಂತ ತುಂಬ ಟೆನ್ಷನಲ್ಲಿದ್ದೆ. ಇವಾಗಲೂ ತುಂಬ ಟೆನ್ಷನಲ್ಲಿದ್ದೀನಿ, ಬಟ್ ಸೆಟ್ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಡೈರೆಕ್ಟರ್ ಸರ್ ಅಂತೂ ತುಂಬ ಈಸಿ ಮಾಡಿಕೊಟ್ಟಿದ್ದಾರೆ, ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ, ಈಸಿಯಾಗಿ ಹೋಗ್ತಾ ಇದೆ. ಹೋಪ್ಫುಲಿ ಇದೇ ಥರ ನೀವೆಲ್ಲರೂ ಇವಾಗೇನು ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಷ್ಟು ಜನ ಬಂದಿದ್ದೀರಾ, ಸೊ ಅದೇ ಥರ ಥಿಯೇಟರಲ್ಲೂ ಹಾಗೆ ಸಪೋರ್ಟ್ ಸಿಕ್ಕಿದ್ರೆ ಎಲ್ಲರಿಗೂ ಒಂದು ಲೈಫ್ ಆಗುತ್ತೆ ಅಂತ. ಇವರು ಬಂದು ಥಿಯೇಟರಲ್ಲಿ ನೋಡಬೇಕು ಸಿನಿಮಾ. ಹೌದು, ಅವ್ರಿಗೋಸ್ಕರನು ಮಾಡ್ತಾ ಇರೋದು. ಸೊ ಪ್ರಜೆ ಫಸ್ಟ್, ಆಮೇಲೆ ಅವರು ಪ್ಲಸ್ 3 ಆರ್ ಪ್ಲಸ್ 4 ಆ ತರ ಎಲ್ಲ ಕುಟುಂಬ ಸಮೇತ, ಅವರು ಕುಟುಂಬ ಸಮೇತ ಬರಬೇಕು. ಸೊ ಟೆಲಿವಿಷನ್ ಇಂದ ಬಿಗ್ ಸ್ಕ್ರೀನ್ ಗೆ ಬರ್ತಾ ಇದ್ದೀನಿ. ಓ, ನೀವು ಟೆಲಿವಿಷನ್ ಮಾಡ್ತಿದ್ದಾ? ಈ ಕಡೆ ಬನ್ನಿ ಸರ್, ನಾನು ಅದನ್ನ ಹೇಳ್ತಾ ಇದ್ದೀನಿ. ಬನ್ನಿ, ವರ್ದಿ ಗಿಡ ಬಿಟ್ಟ ನಮ್ಮ ಇಲ್ಲ, ಇಟ್ಸ್ ಓಕೆ, ಅರ್ಥ ಆಗುತ್ತೆ. ಎಲ್ಲ ಚಾನಲಲ್ಲೂ ಎಲ್ಲ ರೀತಿ ಎಕ್ಸ್ಪೆರಿಮೆಂಟು ಮಾಡಾಯಿತು ಟೆಲಿವಿಷನಲ್ಲಿ. ಸೊ ಅಲ್ಲೆಲ್ಲ ಮುಗಿಸಿ ಟೆಲಿವಿಷನ್ ಅಂತ ಅಂದರೆ ಏನು ಅಂದ್ಕೊಂಡಿದ್ದಾರೆ, ಸೊ ಇದು ಇಷ್ಟೇ, ಇಷ್ಟಕ್ಕೆ ಸೀಮಿತ ಅಂತ ಯಾರಿಗೂ ಅದೊಂದು ಒಪಿನಿಯನ್ ಬರಬಾರ್ದು ಅಂತ ನಾನು ಒಂದು ಎಫರ್ಟ್ ಹಾಕಿ ಡಿಫ್ರೆಂಟ್ ಟೈಪ್ ಆಫ್ ಜಾನರಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಸ್ಮಾಲ್ ಸ್ಕ್ರೀನಲ್ಲಿ ಎಲ್ಲ ಥರದ್ದನ್ನು ಪಾತ್ರ ಮಾಡಾಯಿತು. ಸೊ ಟಚ್ಡ್ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಸ್ಗಳು ಬರ್ತಾ ಇದೆ, ಒಳ್ಳೆ ಒಳ್ಳೆ ಆಫರ್ಸ್ ಬರ್ತಾ ಇದೆ. ಸೊ ಇದೇ ಥರ ಆಫರ್ಸ್ ಬರಲಿ. ಆ್ಯಂಡ್ ಇವತ್ತು ಈ ಚೇರ್ ಮೇಲೆ ಕೂತಿರೋದಕ್ಕೆ ಕಾರಣ ಟೆಲಿವಿಷನ್ ಅಂತಲೇ ಹೇಳ್ಬೋದು, ಬಿಕಾಸ್ ಅಲ್ಲಿ ಒಂದು ಸಣ್ಣ ಪಾತ್ರದಕ್ಕೆ ಚಾನ್ಸ್ ಸಿಕ್ಕಿದ ಮೇಲೆ ಇಷ್ಟು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ವಸಿಷ್ಠ ಅವರು, ಸರ್ರು, ಗಾಡ್ ಇಷ್ಟು ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್. ಮನೆ ಮನೆಯಿಂದ ಅಭಿಮಾನಿಗಳು ಬಂದು ಇವಾಗ ಕರ್ನಾಟಕ ಸುತ್ತ ಆಗ್ತಾರೆ, ಅದಾದಮೇಲೆ ಹೋಲ್ ಇಂಡಿಯಾ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸರ್ ಹತ್ರ ಹೇಳ್ತಾ ಇದ್ದೆ, ಸುಮ್ಮನೆ ಹೇಗೆ ಜೋಕ್ ಮಾಡ್ತಿರ್ಬೇಕಾದ್ರೆ ಇಷ್ಟೆಲ್ಲ ಜೋಕ್ ಮಾಡಿದಿರಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ನ ನಾನು ವೀಕೆಂಡ್ ಬಿಟ್ಟು ಸುರೇಶ್ ಅವ್ರ ಹತ್ರ ಹೇಳಬೇಕು ಅಂತ. ಅದಕ್ಕೆ ಸರ್ ಕೇಳಿದ್ರು, ಸುರೇಶ ರಮೇಶ್ ಅಲ್ವಾ ಅಂತಂದರೆ, ಇಲ್ಲ ಇಲ್ಲ, ನಾನು ಅಂತ ಅಚೀವ್ಮೆಂಟ್ ಮಾಡೋಷ್ಟೊಳಗೆ ಒಂದು 20 ಇಯರ್ಸ್ ಆಗಿರುತ್ತೆ. ಅವಾಗ ಸರ್ ಮೈಟ್ ಬಿ, ಯಾರಿಗೆ ಗೊತ್ತು, ಪಾಪ ಅವ್ರಿಗೂ ರಿಟೈರ್ಮೆಂಟ್ ಅಂತ ತೊಗೊಂಡು ರಮೇಶ್ ಅಂತ ಬದಲು ಸುರೇಶ್ ಅಥವಾ ಬೇರೆ ಯಾರಾದರೂ ಬಂದಿರ್ಬೋದೇನೋ ಅಂತ. ಅದಕ್ಕೆ ಸೊ ಇನ್ ಫ್ಯೂಚರ್ ವೀಕೆಂಡ್ ವಿತ್ ಸುರೇಶ್ ಅಲ್ಲಿ ಬರೋ ಆಸೆ ಇದೆ. ಓಕೆ, ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ನೋಡಿದ್ರಿ. ಸೊ ನಮ್ಮ ಫಸ್ಟ್ ಲೀಡ್ ಅವ್ರು ಬಂದು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಹೀರೋ ಹೀರೋಯಿನ್ ಅಂತ ಏನಿದೆ, ಅದಕ್ಕೆ ಅದೊಂದು ಸ್ಟೋರಿ ಏನಿದೆ, ಅದಕ್ಕೆ ಎನ್ಹ್ಯಾನ್ಸ್ ಕೊಡೋದೇ ಸ್ತ್ರೀ ಅನ್ನೋ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ನ ನಾನು ಮಾಡ್ತಾ ಇದ್ದೀನಿ. ಸರ್ ಹೇಳಿದ್ರು, ಯಾಕೆ ಒಪ್ಕೊಂಡಿಲ್ಲ, ಯಾಕೆ ಕನ್ನಡದವ್ರು ಒಪ್ಕೊಳ್ಳಲ್ಲ ಅಂತ. ಮೇ ಬಿ ಆ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿದೆ, ಬರೀ ಔಟ್ಲುಕ್ ಅಂತ ಅಲ್ಲ, ಆ್ಯಕ್ಟಿಂಗ್ ಅಂತ ಅಲ್ಲ, ಬರೀ ಏನಂತಾರೆ ಮಾಡ್ರನ್ ಕಾಸ್ಟ್ಯೂಮ್ಸ್ ಅಂತ ಅಲ್ಲ. ಸೊ ಆ ಒಂದು ಹೋಲ್ ಜರ್ನಿನೇ ವೆರಿ ಚಾಲೆಂಜಿಂಗ್ ಆಗಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ರಿಸ್ಕ್ ತೊಗೊಳ್ಳೋಂಥ ಕ್ಯಾರೆಕ್ಟರ್ ಇರ್ಬೋದು. ಸೊ ಹಾಗಾಗಿ ಅವರು ಚೆನ್ನಾಗಿ ಮಾಡಿದರೆ ಆ ರಿಸ್ಕ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಹೋಲ್ ಸ್ಟೋರಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ನಾನು ಬರೋದ್ರಿಂದ ಹಿಂದೆ ಏನಾಯಿತು, ಮುಂದೆ ಏನಾಯಿತು, ಸೊ ಇದೆಲ್ಲದೂ ಇನ್ ಡೀಟೇಲ್ ಆಗಿ ಹೇಳ್ಬೋದು ಆ್ಯಂಡ್ ಕನೆಕ್ಟು ಆಗುತ್ತೆ ಅನ್ನೋ ಒಂದು ಒಪಿನಿಯನ್. ಸೊ ಫಸ್ಟು ನಾನು ಈ ಕ್ಯಾರೆಕ್ಟರ್ಗೆ ಫಿಕ್ಸ್ ಆಗಿಬಿಟ್ಟಿದ್ದೆ, ಹಾಗಾಗಿ ನಾನು ಈ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಬೈ ಎನಿ ಚಾನ್ಸ್ ಅದಕ್ಕೆ ಅಪ್ರೋಚ್ ಮಾಡಿದರೆ ಮಾಡ್ತಿದ್ನೇನೋ ನೆಕ್ಸ್ಟ್ ಟೈಮ್ ಸರ್. ಸುಮ್ಮನೆ ಅದೇ ಹೇಳಿದ್ನಲ್ಲ, ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಎಸ್ ಸಿ, ಹಾಂ, ಅದೇ ಅದೇನೇ ನಮಗೂ ಕಲಿಸ್ಕೊಟ್ಟಿರೋದು, 1 ಅನ್ ಅವರ್ ಫುಟೇಜ್ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ. ಹೇಳ್ದಂಗೆ ಸ್ಟೋರಿನಲ್ಲೇ ತುಂಬ ಚಾಲೆಂಜಿಂಗ್ ಆಗಿದೆ ಪಾತ್ರ, ಎಲ್ಲರೂ ಅಷ್ಟು ಈಸಿಯಾಗಿ ಮಾಡೋದಕ್ಕಾಗಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೀನಿ. ಫಸ್ಟು ಸ್ಮಾಲ್ ಕ್ಯಾರೆಕ್ಟರ್, ನೀವು ನೋಡ್ದಂಗೆ 99ನಲ್ಲಿ ಒಂದು ಸಣ್ಣ ಹುಡುಗಿ, ಹೈಸ್ಕೂಲ್ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅದಾದಮೇಲೆ ಒಂದು ಸ್ಟೆಪ್ ಅಹೆಡ್. ಸೊ ಅಷ್ಟು ಒಂದು ಬಿಗ್ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಮಾಡಿ ಎಲ್ಲಿ ನನ್ನಿಂದ ಏನಾದರೂ ತಪ್ಪಾಗ್ಬಿಡುತ್ತೆ ಅಥವಾ ಮಿಸ್ಟೇಕ್ ಆಗುತ್ತೆ ಅನ್ನೋ, ನಾನು ಅದಕ್ಕೆ ಸೂಟ್ ಆಗಲ್ವೇನೋ ಅನ್ನೋ ಭಯಕ್ಕೆ ಮಾಡಲಿಲ್ಲ. ಇನ್ ಫ್ಯೂಚರ್ ಇಲ್ಲಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕು, ರೆಸ್ಪಾನ್ಸ್ ಸಿಕ್ಕಿದ್ಮೇಲೆ ಆಬ್ವಿಯಸ್ಲಿ ಅಂತ ಚಾಲೆಂಜಿಂಗ್ ಕ್ಯಾರೆಕ್ಟರ್ನ ಒಪ್ಕೋತೀನಿ. ತುಂಬಾ ಚಾಲೆಂಜಿಂಗ್ ರೋಲ್ ಹೀರೋಯಿನ್ ಪಾತ್ರ, ಭರ್ಜರಿ ಆಗಿದೆ. ಯಾರೇ ಮಾಡಿದ್ರು ಅಂದರೆ ಅದನ್ನ ಪುಲ್ ಆಫ್ ಮಾಡಿದ್ರು ಅಂದರೆ ದಟ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್ ಅಂತಾರೆ. ತುಂಬ ಒಳ್ಳೆ ಪರ್ಫಾರ್ಮರೇ ಬೇಕು ದ್ಯಾನ್ ದ ಔಟ್ಲುಕ್ ಆರ್ ಗ್ಲಾಮರ್.
ಸ್ಕ್ರೀನ್ ಪ್ಲೇ ಇರತಕ್ಕಂತ ಇನ್ಸಿಡೆಂಟ್ ಗಳಾಗಲಿ ಸವಾಲುಗಳಾಗಲಿ ಆಗಿದೆ ವೆಲ್ ರಿಟನ್. ಸರ್ ನಮಸ್ತೆ, ಹೇಳಿ ಸರ್.